Hi, hello my dear friends, welcome back to my YouTube channel or learning center. Friends, ಒಂದು important update. Okay, ಇದು ಕರ್ನಾಟಕ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ಗೆ ಸಂಬಂಧಿಸಿದಂತೆ ಒಂದು ಲೇಟೆಸ್ಟ್ ಅಪ್ಡೇಟ್ ಸಿಕ್ಕಿದೆ, ಅದನ್ನು ನಿಮಗೆ ತಿಳಿಸುವಂಥ ಒಂದು ಪ್ರಯತ್ನ ಇದು ಅಂತ ಬಿಟ್ಟು ಹೇಳ್ತಾ ಫ್ರೆಂಡ್ಸ್, ಅದು ಏನು ಅದು ಇಂಪಾರ್ಟೆಂಟ್ ಅಂತಂದರೆ ನೋಡಿ, ಕನಿಷ್ಠ ಅರ್ಹತಾ ಅಂಕಗಳನ್ನು ಗಳಿಸಿದ ಅಭ್ಯರ್ಥಿಗಳಿಗೆ ಕ್ಯೂ ಆರ್ ಕೋಡ್ ದತ್ತಾಂಶವನ್ನು ಹೊಂದಿರುವ ಗಣಕೀಕೃತ ಅಂಕಪಟ್ಟಿ ವಿತರಿಸಲಾಗುವುದು. ಈ ಕೇಂದ್ರೀಕೃತ ದಾಖಲಾತಿ ಘಟಕದಿಂದ ಈ ಸಂಬಂಧ ಮುದ್ರಿತ ಅಂಕಪಟ್ಟಿಯನ್ನು ವಿತರಿಸುವುದಿಲ್ಲ, ಬದಲಾಗಿ ಅಭ್ಯರ್ಥಿಗಳು ವೆಬ್ಸೈಟ್ನಲ್ಲಿ ನೀಡಲಾದ ಲಿಂಕ್ ಮೂಲಕ ಸಾಕ್ಷರತಾ ಕೋಡ್ ಕ್ಯೂ ಆರ್ ಕೋಡ್ ಹೊಂದಿರುವ ಗಣಕೀಕೃತ ಪ್ರಮಾಣಪತ್ರದ ಪ್ರತಿಯನ್ನು ಪಡೆದುಕೊಳ್ಳಬಹುದಾಗಿದೆ. ಅರ್ಹ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯಲ್ಲಿರುವಂತೆ ನೋಂದಣಿ ಅಥವಾ ಅರ್ಜಿ ಸಂಖ್ಯೆ ಮತ್ತು ಅಭ್ಯರ್ಥಿಯ ಜನ್ಮದಿನಾಂಕ ನಮೂದಿಸಿ ಗಣಕೀಕೃತ ಪ್ರಮಾಣಪತ್ರವನ್ನು ಪಡೆದುಕೊಳ್ಳಬಹುದಾಗಿದೆ ಅಂದ್ಬಿಟ್ಟು ಒಂದು ನ್ಯೂ ಅಪ್ಡೇಟ್. ಇದು ಎಲ್ಲರೂ ಕೂಡ ತಗೊಳ್ಳೇಬೇಕಾಗಿರ್ತಕ್ಕಂಥದ್ದು, ಓಕೆ, ತಿಳ್ಕೊಳ್ಳೇಬೇಕಾಗಿರ್ತಕ್ಕಂಥದ್ದು. ಯಾಕಂದರೆ ಈ ಸರಿ ಕೂಡ ನಿಯರ್ಲಿ ಒಂದು 3 ಲ್ಯಾಕ್ಸ್ ಮೆಂಬರ್ಸ್ ಓಕೆ ಟೆಟ್ಟನ್ನು ಬರೆದಿದ್ದಾರೆ 2022. ಓಕೆ, ನವಂಬರ್ 6 ಏನು ಎಕ್ಸಾಮ್ ನಡೆಸಿತ್ತು ಆ ಟೈಮಲ್ಲಿ ಸುಮಾರಾಗಿ ಓಕೆ ಬರೆದಿದ್ದಾರೆ. ಓಕೆ, ಬರೆದಿರ್ತಕ್ಕಂತಹ ಅಭ್ಯರ್ಥಿಗಳಿಗೆ ಇದೊಂದು ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ಅಂತಬಿಟ್ಟು ಹೇಳ್ಬೋದು. ಮತ್ತು ಇನ್ನೊಬ್ಬರು ಪಾಸಾಗಿರ್ತಕ್ಕಂಥ ಅಭ್ಯರ್ಥಿಗಳು ಕೂಡ ಓಕೆ ಟೆಟ್ಟನ್ನು ಬರೆದಿದ್ದಾರೆ, ಓಕೆ ಟೆಟ್ಟನ್ನು ಬರೆದಿದ್ದಾರೆ, ಅವರು ಕೂಡ ತಿಳ್ಕೊಳ್ಳೇಬೇಕಾಗಿರ್ತಕ್ಕಂಥದ್ದು. ಆಯಿತಾ, ಓಕೆ, ಏನು GPSTR 2023 ಅಂತ ಏನು ಇದೆ ಅದಕ್ಕೆ ಏನಾದರೂ 2-3 ಮಾರ್ಕ್ಸ್ ಇನ್ಕ್ರೀಸ್ ಆದರೆ ಡಿಸೆಟ್ಸಲ್ಲಿ ನಮ್ಮ ಬ್ಯಾಕ್ ಸ್ಕೋರು ಕೂಡ ಇನ್ಕ್ರೀಸ್ ಆಗುತ್ತೆ ಅನ್ನೋವಂಥ ಒಂದು ಉದ್ದೇಶದಿಂದ ಓಕೆ ಪಾಸಾಗಿರ್ತಕ್ಕಂಥವರು ಕೂಡ ಬರೆದಿದ್ದಾರೆ. ಆಯಿತಾ, ಸೊ ಇದು ಅವರು ಕೂಡ ತಿಳ್ಕೊಳ್ಳೇಬೇಕಾಗಿರ್ತಕ್ಕಂಥದ್ದು ವಿಷಯ ಆಗಿರೋದ್ರಿಂದ ನಾನು ಇದನ್ನು ತಿಳಿಸೋದಕ್ಕೆ ಈ ವಿಡಿಯೋನ ಮಾಡಿದೆ. ಇದು ಇವತ್ತಿನ ಈ ವಿಡಿಯೋನ ವಿಶೇಷತೆ. ಯಾರಾದರೂ ಫಸ್ಟ್ ಟೈಮ್ ಏನಾದರೂ ನೋಡ್ತಾ ಇದ್ದರೆ ಹೀಗೆ ಹೊಸ ಹೊಸ ಅಪ್ಡೇಟ್ಗೋಸ್ಕರ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಫ್ರೆಂಡ್ಸ್ ಈ ವಿಡಿಯೋನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.